ಪ್ರಪಂಚದಲ್ಲಿ ಕೆಟ್ಟ ಮಕ್ಕಳಿರ್ತಾರೆ, ಆದರೆ ಕೆಟ್ಟ ತಾಯಂದಿರು ಇರಲ್ಲ ಅಂತಾರೆ. ಆದರೆ ಇಲ್ಲೊಂದು ಕ್ರೂರಿ ತಾಯಿಯೊಬ್ಳು ತನ್ನ ಮಗುವಿಗೆ ನೀಡಿದ ಹಿಂಸೆ ನೋಡಿದರೆ ಅಯ್ಯೋ ದೇವ್ರೆ, ಇವಳು ತಾಯಿಯಲ್ಲ ರಾಕ್ಷಸಿ ಅಂತ ಕರಿಬೇಕು ಅನ್ನಿಸುತ್ತೆ. ಹಾಗಾದರೆ ಏನಿದು ಪ್ರಕರಣ ಅಂತೀರಾ? ಈ ಸ್ಟೋರಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಯಾರಮ್ಮ ಅಬ್ಬು ಮಾಡಿರೋದು? ಮಮ್ಮಿ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಅಮಾನವೀಯ ಕೃತ್ಯ. ಪ್ರಿಯಕರನ ಜೊತೆ ಸೇರಿ ತಾಯಿಯಿಂದಲೇ ಮಗುವಿನ ಚಿತ್ರಹಿಂಸೆ. ಕಿಟಕಿ ಬಳಿ ನಿಂತು ತನಗಾಗಿರುವ ನೋವನ್ನ ಹೇಳಿಕೊಳ್ಳುತ್ತಿರುವ ಪುಟ್ಟ ಕಂದಮ್ಮ. ಮತ್ತೊಂದು ಕಡೆ ಮಗುವಿನ ಮೈ ಮೇಲೆ ಆಗಿರುವ ಗಾಯಗಳು. ಈ ದೃಶ್ಯಗಳನ್ನು ನೋಡಿದ್ರೆ ಎಂಥವರ ಕಲ್ಲು ಹೃದಯವೂ ಸಹ ಕರಗಿ ಹೋಗುತ್ತೆ. ಈ ಮಗುವಿನ ಈ ಪರಿಸ್ಥಿತಿ ಬರಲು ಕಾರಣ ಬೇರೆ ಯಾರೂ ಅಲ್ಲ, ಆ ಮಗುವಿನ ಹೆತ್ತ ತಾಯಿಯೇ. ಅದು ಆಕ್ಚುಲಿ ಮೊನ್ನೆ ಕೋಲಿಂದ ತಗ್ಲಿರೋದು ಕೈಯಲ್ಲಿ. ಇಲ್ಲ, ಏನಾಯ್ತು, ನಾನೇನೋ ಮಾಡ್ತಿದ್ದೆ. ಅದು ಸಾಯಿಸ್ಬಿಡಿ ಅಷ್ಟ ನಿಮ್ಗೆ ಅಷ್ಟೊಂದು ಬಲವಂತ ಬಿಟ್ಟಿದ್ದ ನಿಮ್ಗೆ. ಹೌದು, ಬೆಂಗಳೂರಿನ ಗಿರಿನಗರದ ವೀರಭದ್ರೇಶ್ವರ ನಗರದಲ್ಲಿ ಈ ಅಮಾನವೀಯ ಘಟನೆ ನಡೆದಿದ್ದು, ಪುಟ್ಟ ಕಂದಮ್ಮನಿಗೆ ಪ್ರಿಯತಮ್ಮನ ಜೊತೆ ಸೇರಿ ಪಾಪಿ ತಾಯಿ ಚಿತ್ರಹಿಂಸೆ ನೀಡಿದ್ದಾಳೆ. ಇದರ ಪರಿಣಾಮ ಮಗುವಿನ ದೇಹದ ತುಂಬೆಲ್ಲ ಗಾಯದ ಗುರುತುಗಳಾಗಿವೆ. ತಾಯಿ ಹಾಗೂ ಆಕೆಯ ಸ್ನೇಹಿತ ನೀಡುವ ಕಿರುಕುಳವನ್ನ ಅಕ್ಕಪಕ್ಕದವರ ಬಳಿ ಆ ಪುಟ್ಟ ಕಂದಮ್ಮ ತೋದಲ ನುಡಿಯಲ್ಲೇ ತನಗೆ ಹೇಗೆಲ್ಲ ಹೊಡೆದು ಹಿಂಸೆ ಕೊಟ್ಟರು ಅಂತ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದೆ. ಏನ್ ನಿನ್ನ ಹೆಸರು? ಏನ ಸೋನು, ಯಾಕೆ ಏನಾಯ್ತಮ್ಮ ಕೈ? ಯಾರಮ್ಮ ಅಬ್ಬು ಮಾಡಿರೋದು? ಮಮ್ಮಿ. ಅಬ್ಬು ನೋಯ್ತಿದ್ಯಾ? ಏನಕ್ ಮಾಡಿದ್ರು? ಪಪ್ಪು, ಯಾಕೆ ಏನಾಯ್ತಮ್ಮ ಕೈ? ಯಾರಮ್ಮ ಅಬ್ಬು ಮಾಡಿರೋದು? ಮಮ್ಮಿ. ಅಬ್ಬು ನೋಯ್ತಿದ್ಯಾ? ಏನಕ್ ಮಾಡಿದ್ರು? ಪಪ್ಪು. ಪತಿಯಿಂದ ದೂರವಾಗಿದ್ದ ಈಕೆಯ ಹೆಸರು ಶಾಲಿನ್ ಅಂತ. ಸದ್ಯ ಬೇರೊಬ್ಬನ ಜೊತೆ ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿ ಇದ್ದಳಂತೆ. ಅಂದಾಜು 2-3 ವರ್ಷ ವಯಸ್ಸಿನ ಗಂಡು ಮಗುವಿಗೆ ನಿತ್ಯ ದೈಹಿಕ ಕಿರುಕುಳ ನೀಡುತ್ತಿದ್ದಾಳೆ. ಸಾಲದಕ್ಕೆ ಬಾಯ್ ಫ್ರೆಂಡ್ ಜೊತೆ ಸೇರಿ ಮರ್ಮಾಂಗ ಸೇರಿ ದೇಹವನ್ನ ಕಚ್ಚಿ ವಿಕೃತಿ ಮೆರೆದಿದ್ದಾಳೆ. ಸದ್ಯ ಮಗುವಿನ ಪರಿಸ್ಥಿತಿ ಗಮನಿಸಿದ ಸ್ಥಳೀಯರು ಆ ಮಹಿಳೆಗೆ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಆದರೆ ಈ ಬಗ್ಗೆ ಪ್ರಶ್ನೆ ಮಾಡಿದ್ರೆ ನಾನು ಕೆಲಸ ಹುಡುಕಲು ಹೋಗ್ತಿದ್ದೆ, ಮಗು ಕೂಡಿ ಹಾಕಿ ಕೆಲಸ ಹುಡುಕ್ತಿರೋದಾಗಿ ಈ ಶಾರಿನ ಹೇಳಿಕೆ ಸಬಬು ಹೇಳ್ತಿದ್ದಾಳೆ. ಮಗು ಊಟ ಬಿಟ್ಬಿಡ್ತು. ಎಷ್ಟು ಹೊಡೆದಿದ್ದೀರಾ ಮಗು? ಯಾಕೆ ಹೊಡೆದಿರೋದು? ಮಗು ಹೊಡೆದಿಲ್ಲ, ಆಕ್ಚುಲಿ ಒಂದು ಬಿದೋಗಿದ್ದು. ಬೆಳಿಗ್ಗೆ 8 ಗಂಟೆಯಿಂದ ಮಗು, ಆ ಚಿಕ್ಕ ಮಗು ಜವಾಬ್ದಾರಿ ಏರುವಾಗ ಜವಾಬ್ದಾರಿ ಇರ್ಲಿಲ್ವಾ? ಹಲೋ, ಬೆಳಿಗ್ಗೆ 8 ಗಂಟೆಯಿಂದ ಇಷ್ಟೊತ್ತವರೆಗೂ ಮಗು ಬಿಟ್ರೆ ಆ ಚಿಕ್ಕ ಮಗು ಹೆಂಗಿರ್ಬೇಕು? ಎಲ್ಲೋಗ್ಬೇಕು? ಯಾರ ಜೊತೆ ಮಾತಾಡ್ಬೇಕು? ಕರೆಕ್ಟ್ ಸದ್ಯ ಈ ಬಗ್ಗೆ ಮಗುವಿನ ತಾಯಿಯನ್ನ ಕರೆಸಿ ಪೊಲೀಸರು ಬುದ್ಧಿವಾದ ಹೇಳಿದ್ದಾರೆ. ಅಲ್ಲದೆ
ಮಗುವನ್ನ ಮಕ್ಕಳ ಆಯೋಗದ ಸುಪರ್ದಿಗೆ ಮಗುವನ್ನ ಒಪ್ಪಿಸಿದ್ದಾರೆ. ಇನ್ನು ದೂರವಾಗಿರುವ ಗಂಡ ಹೆಂಡತಿ ಇಬ್ಬರು ಬಂದು ಚೆನ್ನಾಗಿ ನೋಡಿಕೊಳ್ಳೋದಾಗಿ ಹೇಳಿದರಷ್ಟೇ. ಮಗು ನೀಡೋದಾಗಿ ಮಕ್ಕಳ ಆಯೋಗ ಹೇಳಿದೆ. ಈ ಕುರಿತು ಗಿರಿನಗರ ಪೊಲೀಸ್ ಠಾಣೆಯಲ್ಲಿ NCR ದಾಖಲಾಗಿದ್ದು ಮಕ್ಕಳ ಆಯೋಗದಿಂದ ಹೆಚ್ಚಿನ ಮಾಹಿತಿ ಪಡೆದು FIR ಮಾಡಿಕೊಳ್ಳಲು ಪೊಲೀಸರು ಮುಂದಾಗಿದ್ದಾರೆ. ಅದೇನೇ ಇರಲಿ, ತನಗಷ್ಟೇ ನೋವಿದ್ರೂ ಮಕ್ಕಳ ವಿಷಯದಲ್ಲಿ ತಾಯಿ ಕ್ರೂರಿ ಆಗಬಾರದು. ಆದರೆ ಏನು ಅರಿಯದ ಮಗುವಿಗೆ ಈ ರೀತಿ ಚಿತ್ರಹಿಂಸೆ ಕೊಟ್ಟಿರುವ ಈಕೆಗೆ ತಾಯಿ ಎನ್ನುವ ಬದಲು ರಾಕ್ಷಸಿ ಎಂದರು ತಪ್ಪಲ್ಲ. ವಿಶ್ವನಾಥ್ ಹರಿಹರ, ಜಿ ಕನ್ನಡ ನ್ಯೂಸ್, ಬೆಂಗಳೂರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.